ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ರಾಜ್ಯ ಮಟ್ಟದ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಆಲ್ರೆಡಿ ನಾನು 3 ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ಈ ಒಂದು ಕ್ವಶನ್ ಪೇಪರು ಸಹ ಆನ್ಸರ್ ಜೊತೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಈ ಪ್ಯಾಟ್ರನ್ ಇರುತ್ತೆ, ಇದೇ ಕ್ವಶನ್ಸ್ ಬರುತ್ತೆ ಅಂತಲ್ಲ, ಎಷ್ಟು ಕ್ವಶನ್ಸ್ ರಿಪೀಟ್ ಆಗುತ್ತೆ, ಹಾಗಾಗಿ ನಿಮ್ಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಫಿಸಿಕ್ಸ್ ಪಾರ್ಟ್ ಬರುತ್ತೆ ನಿಮಗೆ. ಭೌತ ವಿಜ್ಞಾನದಲ್ಲಿ ನಿಮಗೆ ಮೊದಲು ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಫಸ್ಟ್ ಮೇನಲ್ಲಿ ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ನಿಮ್ನ ಮಸೂರಕ್ಕೆ ಸಂಬಂಧಿಸಿದಂತಹ ಸರಿಯಾದ ಹೇಳಿಕೆ. ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತವೆ, ವಿಕೇಂದ್ರೀಕರಿಸ್ತವೆ, ತಲೆ ಕೆಳಗಾದ ಪ್ರತಿಬಿಂಬ ಉಂಟು ಮಾಡುತ್ತದೆ, ಸತ್ಯ ಪ್ರತಿಬಿಂಬ ಉಂಟು ಮಾಡುತ್ತದೆ. ಯಾವಾಗಲೂ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುವಂತಹವು ನಿಮ್ನ ಮಸೂರವಾಗಿರ್ತದೆ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ರೋಧಶೀಲತೆಯ SI ಏಕಮಾನ. ಸೊ ರೋಧಶೀಲತೆಯ SI ಏಕಮಾನ ಓಮ್ ಮೀಟರ್ ಆಗಿರುತ್ತೆ. ಆಪ್ಷನ್ ಡಿ ಸರಿಯಾಗಿರುವಂಥ ಉತ್ತರ. ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳಿದ್ದಾವೆ ಮಕ್ಕಳ, ಪ್ರತಿಯೊಂದಕ್ಕೂ 1 ಅಂಕ. ಸಂಗಮ ದೂರ ಪ್ಲಸ್ 0.5 ಮೀಟರ್ ಇರುವ ಒಂದು ಪೀನ ಮಸೂರದ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಸೊ ಸಾಮರ್ಥ್ಯವನ್ನು ಕಂಡುಹಿಡಿಬೇಕು ಅಂತ ಹೇಳಿದರೆ ನಮಗಲ್ಲಿ F ಗೊತ್ತಿರಬೇಕು, ಹೌದಲ್ವಪ್ಪ? ಇಲ್ಲಿ ಸಂಗಮ ದೂರ ಕೊಟ್ಟಿದ್ದಾರೆ ಆಲ್ರೆಡಿ, F 0.5 ಮೀಟರ್. ಹಾಗಾಗಿ ಸಾಮರ್ಥ್ಯದ ಸೂತ್ರ P=1/ಸಂಗಮ ದೂರ, 1/F. ಸೊ F ಏನಿದೆ? 0.5. ಸೊ ನಾವು ಅದನ್ನು ಡಿವೈಡ್ ಮಾಡಿದ್ರೆ, 1/1/0.5 ಮಾಡಿದರೆ 2D ಬರುತ್ತೆ. ಹಾಗಾಗಿ P=+2D ಇಸ್ ದ ರೈಟ್ ಆನ್ಸರ್. ಡಿಯನ್ನು ಯಾಕೆ ನಾವು ಇಲ್ಲಿ ಹಾಕಿದ್ದೀವಿ? ಡಯಾಪ್ಟರ್ ಅಂತ ಹೇಳ್ತೀವಿ. ಸೊ ಸಾಮರ್ಥ್ಯವನ್ನು ನಾವು ಮೆಷರ್ ಮಾಡಲಿಕ್ಕೆ ಬಳಸುವಂಥದ್ದು ಡಯಾಪ್ಟರ್. ಹಾಗಾಗಿ ಡಯಾಪ್ಟರ್ 2D ಅಂತೇಳಿ ಬರಿತೀವಿ. ಫೋರ್ತ್ ಕ್ವಶನ್, ಒಂದು ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು? ಯಾಕೆ ಓವರ್ಲೋಡ್ ಆಗುತ್ತೆ? ಸರಬರಾಜು ಆಗುವಂತಹ ವೋಲ್ಟೇಜ್ನ ಆಕಸ್ಮಿತ ಹೆಚ್ಚಳದಿಂದ, ವಿಭವಾಂತರ ಹೆಚ್ಚಳವಾದಾಗ ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸೋದ್ರಿಂದ ಓವರ್ಲೋಡ್ ಆಗುತ್ತೆ, ಮತ್ತು ಸಜೀವ ತಂತಿ ಮತ್ತು ತಟಸ್ಥ ತಂತಿ ಎರಡೂ ನೇರ ಸಂಪರ್ಕಕ್ಕೆ ಬಂದಾಗ ಓವರ್ಲೋಡ್ ಆಗುತ್ತೆ. ಸೊ ಅಭ್ಯಾಸ ಮಾಡಿ ಈ ರೀತಿ ಕ್ವಶನ್ಗಳನ್ನು. ನೆಕ್ಸ್ಟ್, ಸೌರ ಕೋಶ ಎಂದರೇನು? ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವೇ ಸೌರಕೋಶ ಆಗಿರುತ್ತೆ. ಥರ್ಡ್ ಮೇನ್, ಇಲ್ಲಿ 3 ಪ್ರಶ್ನೆಗಳಿರ್ತವೆ, 2-2 ಅಂಕ. 6ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ 50 ಓಮ್ ರೋಧವಿರುವ ಒಂದು ವಿದ್ಯುತ್ ಬಲ್ಬನ್ನು 10 ವೋಲ್ಟ್ ಬ್ಯಾಟರಿಗೆ ಸಂಪರ್ಕಗೊಳಿಸಲಾಗಿದೆ. ವಿದ್ಯುತ್ ಬಲ್ಬ್ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಬಲ್ಬ್ನ ಸಾಮರ್ಥ್ಯದ ಕಂಡುಹಿಡಿಯಿರಿ. ಸೊ ನಮಗಿಲ್ಲಿ ಎಷ್ಟು ರೋಧ ಇರುವಂಥದ್ದು ಒಂದು ಬಲ್ಬ್ ಇದೆ ಇಲ್ಲಿ ಮಂಡಲದಲ್ಲಿ, 50 ಓಮ್. ಸೊ R=50 ಓಮ್ ಆಯಿತು. ಒಂದು ವಿದ್ಯುತ್ ಬಲ್ಬನ್ನು ಎಲ್ಲಿಗೆ ಕನೆಕ್ಟ್ ಮಾಡಿದರೆ 10 ವೋಲ್ಟ್ ಬ್ಯಾಟ್ರಿಗೆ, ಅಂದರೆ V ಕೊಟ್ಟಿದ್ದಾರೆ 10 ವೋಲ್ಟ್, ಏನನ್ನು ಕಂಡುಹಿಡಿಬೇಕಂತೆ? ನಾವು I ಕಂಡುಹಿಡಿಬೇಕಂತೆ ಮತ್ತು P ಕಂಡುಹಿಡಿಬೇಕಂತೆ. ಸೊ ಫಸ್ಟ್ ನಾವು ಹೈ ಕಂಡುಹಿಡಿಬೇಕು ಅಂದರೆ ನಮಗೆ ಓಮ್ಸ್ನ ನಿಯಮ ಗೊತ್ತಿರಬೇಕು. ಓಮ್ಸ್ನ ನಿಯಮ V=I×R. ಹಾಗಾಗಿ ನನಗೆ ಬೇಕಾಗಿರೋದು I, ದರ್ಫೋರ್ I=V/R ಆಗುತ್ತೆ. ಸೊ V ಅಂದರೆ 10 ಓಮ್/50, 0 ಕ್ಯಾನ್ಸಲ್. ಸೊ ಹಾಗಾಗಿ I ಎಷ್ಟು ಬರುತ್ತೆ? 0.2 amps ಬರುತ್ತೆ. ಆ್ಯಂಪಿಯರ್ ಇಸ್ ದ SI ಯೂನಿಟ್, ಆ್ಯಂಪ್ಸ್. ಹಾಗಾಗಿ I ಗೊತ್ತಾಯಿತು. ನೆಕ್ಸ್ಟ್ ಏನು ಕಂಡುಹಿಡಲಿಕ್ಕೆ ಕೇಳಿದರೆ? P ಕಂಡುಹಿಡಬೇಕು. ಸೊ ವಿದ್ಯುತ್ ಬಲ್ಬ್ನ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ 0.2 amps ಆದರೆ P=V×I. ವಿದ್ಯುತ್ ಸಾಮರ್ಥ್ಯ ಕಂಡುಹಿಡಿಯುವ ಸೂತ್ರ P=V×I. V ಕೊಟ್ಟಿದ್ದಾರೆ 10×0.2 ಮಾಡಿದ್ರೆ 2 ವ್ಯಾಟ್ ಆಗುತ್ತೆ. ಹಾಗಾಗಿ ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ 2 ವ್ಯಾಟ್. ಹಾಗಾಗಿ ನೋಡಿ, ಈ ರೀತಿ ಅಂಕ ಹಂಚಿಕೆ ಆಗುತ್ತೆ. ಇದಕ್ಕೆ ಅರ್ಧ ಅಂಕ, ಆನ್ಸರ್ಗೆ ಅರ್ಧ ಅಂಕ, ಸೂತ್ರ ಮತ್ತು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಅರ್ಧ ಅಂಕ, ನಿಮ್ಮ ಲಾಸ್ಟ್ ಸೂತ್ರ ಆನ್ಸರ್ ಬರಲಿಕ್ಕೆ ಅರ್ಧ ಅಂಕ. ಸೊ ಈ ರೀತಿ ನಿಮಗೆ 2 ಅಂಕಗಳು ಡಿವೈಡ್ ಆಗುತ್ತೆ. ನೆಕ್ಸ್ಟ್, 7ನೇ ಪ್ರಶ್ನೆ, ಒಂದು ವಿದ್ಯುತ್ ಮೋಟಾರಿನ ವಿಚಿತ್ರವನ್ನು ಬರೆದು ಒಡಕು ಉಂಗುರಗಳನ್ನು ಗುರುತಿಸಿ. ಸೊ ನಮಗಿಲ್ಲಿ ಚಿತ್ರವನ್ನು ಕೇಳಿದ್ದಾರೆ 2 ಅಂಕಕ್ಕೆ. ಸೊ ಇಲ್ಲಿ ನೋಡಿ, ಇದು ವಿದ್ಯುತ್ ಮೋಟಾರಿನ ಚಿತ್ರ, ಅಭ್ಯಾಸ ಮಾಡಿಕೊಳ್ಳಿ. 8ನೇ ಪ್ರಶ್ನೆ, ಪವನ ಶಕ್ತಿಯಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವಲ್ಲಿ ಇರುವ ಯಾವುದಾದರೂ 2 ಮಿತಿಗಳು. ಸೊ ಯಾವುದು ಮಿತಿಗಳಂದರೆ, ಈಗ ಪವನ ಕ್ಷೇತ್ರಗಳನ್ನು ಅಂದರೆ ಗಾಳಿ ಯಂತ್ರಗಳನ್ನು ಎಲ್ಲ ಪ್ರದೇಶದಲ್ಲಿ ಸ್ಥಾಪಿಸಲು ಸಾಧ್ಯ ಇರೋದಿಲ್ಲ, ಮತ್ತು ಟರ್ಬೈನ್ಗಳ ಜವಗಳನ್ನು ನಿರ್ವಹಿಸಲು ಗಾಳಿಯ ಜವ ಯಾವಾಗಲೂ 15 km/h ಹೆಚ್ಚಾಗಿರಬೇಕು. ಪವನ ಕ್ಷೇತ್ರಗಳ ಸ್ಥಾಪನೆಗೆ ಅಗಾಧ ಜಾಗದ ಅವಶ್ಯಕತೆ ಇದೆ, ಮತ್ತು ಅವುಗಳ ಸ್ಥಾಪನೆಗೆ ಹೆಚ್ಚು ವ್ಯಯವಾಗ್ತದೆ. ಹಾಗಾಗಿ ಇವು 4ರಲ್ಲಿ ಯಾವುದಾದ್ರೂ 2 ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ.
ತದನಂತರ ನಿಮಗೆ ಥರ್ಡ್ ಮೇನಲ್ಲಿ ಮೂರು ಅಂಕದ ಪ್ರಶ್ನೆಗಳು ಇದ್ದಾವೆ. ತದನಂತರ ನಿಮಗೆ ನಾಲ್ಕನೇ ಮೇನಲ್ಲಿ ಮೂರು ಅಂಕದ ಪ್ರಶ್ನೆಗಳು. ಒಂಬತ್ತನೇ ಪ್ರಶ್ನೆ, ಬೆಳಕಿನ ವಕ್ರೀಭವನದ ಎರಡು ನಿಯಮಗಳನ್ನು ಪಟ್ಟಿ ಮಾಡಿ. ಎ ಪ್ರಶ್ನೆ, ಬೆಳಕಿನ ವಕ್ರೀಭವನದ ನಿಯಮ, ಬೆಳಕಿನ ಪ್ರತಿಫಲನದ ನಿಯಮ ಬರಿಬೇಡಿ, ಮಿಸ್ ಮಾಡ್ಕೋಬೇಡಿ. ವಕ್ರೀಭವನ ನಿಯಮ ಬೇರೆ, ಪ್ರತಿಫಲನದ ನಿಯಮ ಬೇರೆ. ಎರಡನೇ ನಿಯಮ ಸೇಮ್ ಇದೆ, ಮೊದಲನೇ ನಿಯಮ ಸೇಮ್ ಇದೆ, ಎರಡನೇ ನಿಯಮ ಸ್ವಲ್ಪ ಬದಲಿದೆ. ಸೊ ಪತನ ಕಿರಣ ಮತ್ತು ವಕ್ರೀಭವನ ಕಿರಣ ಎರಡು ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಒಂದೇ ಸಮತಲದಲ್ಲಿರ್ತವೆ. ಮತ್ತು ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ಜೋಡಿ ನೀಡಿರುವಂತಹ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ. ಅದೇ ರೀತಿ ನಿಮಗೆ ಇನ್ನೊಂದು ಬಿ ಪ್ರಶ್ನೆ ಇದೆ, ವಜ್ರದ ವಕ್ರೀಭವನ ಸೂಚ್ಯಾಂಕ 2.42. ಈ ಹೇಳಿಕೆಯ ಅರ್ಥವನ್ನು ಬರೆಯಿರಿ. ಸೊ ವಜ್ರದ ವಕ್ರೀಭವನ ಸೂಚ್ಯಾಂಕ 2.42 ಇದೆ ಅಂದರೆ ಅದರ ಅರ್ಥ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿ ಬೆಳಕಿನ ವೇಗಗಳ ಅನುಪಾತ 2:4:2 ಅಂತ. ಹತ್ತನೇ ಪ್ರಶ್ನೆ, ಪೀನ ವಸುರದ ಮುಂದೆ 2F1 ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದಿಂದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವಗಳನ್ನು ತಿಳಿಸಿ. ಸೊ ಅವ್ರು ಕೇಳಿರೋದು 2F ವಸ್ತು ಇರಬೇಕು. ಸೊ 2F ವಸ್ತು ಇದ್ದಾಗ ನಮಗೆ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ ಅಂದರೆ 2F ಉಂಟಾಗುತ್ತೆ, ಅಂದರೆ ತಲೆ ಕೆಳಕಾದ ಪ್ರತಿಬಿಂಬ ಉಂಟಾಗುತ್ತೆ. ಹನ್ನೊಂದನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಸೊ ಸ್ವಲ್ಪ ಇದಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟು ಈ ಪ್ರಶ್ನೆಯನ್ನು ಅಭ್ಯಾಸ ಮಾಡಿ. ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡುವಂತಹ ಎರಡು ವಿಧಾನಗಳು ಯಾವ್ಯಾವು? ಸೊ ವಿದ್ಯುತ್ ಪ್ರವಾಹದಿಂದ ಸೊಲೆನಾಯ್ಡ್ನಲ್ಲಿ ಉಂಟಾದ ಕಾಂತಕ್ಷೇತ್ರವು ದಂಡಕಾಂತದ ಸುತ್ತಲೂ ಉಂಟಾದ ಕಾಂತಕ್ಷೇತ್ರದಂತೆಯೇ ಇರ್ತದೆ, ಮತ್ತು ಸೊಲೆನಾಯ್ಡ್ಗಳ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಏಕರೂಪದಲ್ಲಿ ಇರ್ತದೆ. ಸೊ ಸೊಲೆನಾಯ್ಡ್ನಲ್ಲಿ ಕಾಂತಕ್ಷೇತ್ರವನ್ನು ಉಂಟು ಮಾಡುವ ಎರಡು ವಿಧಾನಗಳು ಯಾವುದಪ್ಪ ಅಂದರೆ ಸುರುಳಿಗಳ ಸುತ್ತುಗಳನ್ನು ಹೆಚ್ಚಿಸುವಂತಹದ್ದು ಮತ್ತು ಸುರುಳಿಯಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸುವಂತಹದ್ದು. ಈಗ ಮಾಡೋದ್ರಿಂದ ಅಲ್ಲಿ ಕಾಂತಕ್ಷೇತ್ರವನ್ನು ಹೆಚ್ಚು ಮಾಡಬಹುದು. ನೆಕ್ಸ್ಟ್ 5ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ ಪ್ರಶ್ನೆಗಳಿರ್ತವೆ. ಇಲ್ಲಿ 12ರಲ್ಲಿ ಎ ಪ್ರಶ್ನೆ, ನಿಮ್ನ ದರ್ಪಣದ ಯಾವುದಾದರೂ 4 ಉಪಯೋಗಗಳನ್ನು ಕೇಳಿದ್ದಾರೆ. ಅದನ್ನು ಸೌರ ಕುಲುಮೆಗಳಲ್ಲಿ ಬಳಸ್ತಾರೆ, ಟಾರ್ಚ್ ತಪಾಸಣಾ ದೀಪಗಳಲ್ಲಿ ಸೌರ ದರ್ಪಣವಾಗಿ, ಮತ್ತು ದಂತವೈದ್ಯರು ರೋಗಿಗಳ ಹಲ್ಲುಗಳ ಪರೀಕ್ಷೆಯಲ್ಲಿ ಬಳಸ್ತಾರೆ, ಮತ್ತು ವಾಹನದ ಮುಂಭಾಗದಲ್ಲಿ ಬಳಸ್ತಾರೆ. ಇದಿಷ್ಟು ಬರೆದ್ರೆ 2 ಅಂಕ ಸಿಗುತ್ತೆ. ತದನಂತರ ಅದೇ ಕ್ವಶನ್ಗೆ ಬಿ ಕ್ವಶನ್ ಇದೆ, ಸಂಗಮ ದೂರ 10 cm ಇರುವ ನಿಮ್ನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನು 15 cm ದೂರದಲ್ಲಿ ಇರಿಸಲಾಗಿದೆ, ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ. ಸೊ ಸಂಗಮ ದೂರ ಕೊಟ್ಟಿದ್ದಾರೆ, ನಿಮ್ನ ಮಸೂರ. ಸೊ ಹಾಗಾಗಿ ಎಫ್ ಮತ್ತು ಯು ವಸ್ತುವಿನ ದೂರ ಮತ್ತು ಸಂಗಮ ದೂರ ಎರಡೂ ಸಹ ಮೈನಸ್ ಆಗ್ತವೆ. ಸೊ ಹಾಗಾಗಿ ಮಸೂರದ ಸೂತ್ರ ಗೊತ್ತಿದೆ, ಹಾಗಾಗಿ ನಮಗೆ ಮಸೂರದ ಸೂತ್ರ ಗೊತ್ತಿದೆ, 1/F = 1/V-U. -1/10 = 1/V + 1/15 ಆಗುತ್ತೆ. ಸೊ 1/V = -10/10, ಸೊ -1/15 ಆಯಿತು. ಸೊ ಇದನ್ನು ಎಲ್ಸಿಯಂ ತೊಗೊಂಡ್ರೆ 30 ಬಂತು, -3 - -2 ಆಯಿತು, ಹಾಗಾಗಿ -5/30. ಸೊ ಡಿವೈಡ್ ಮಾಡಿದರೆ -1/6. ಸೊ V = -6 cm, ಪ್ರತಿಬಿಂಬದ ಸ್ಥಾನ ಏನಾಗಿದೆ -6 cm. ಅವ್ರು ಕೇಳಿರೋದು ಜಸ್ಟ್ ಪ್ರತಿಬಿಂಬದ ಸ್ಥಾನ ಮಾತ್ರ ಕೇಳಿದ್ದಾರೆ, ಹಾಗಾಗಿ ಅದಷ್ಟನ್ನು ಬರೆದ್ರೆ ಸಾಕು. 13ನೇ ಪ್ರಶ್ನೆ, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ಈ ನಿಯಮವನ್ನು ಅನ್ವಯಿಸಿ ಕಾರ್ಯನಿರ್ವಹಿಸುವ ಅದರ ಎರಡು ಸಾಧನಗಳನ್ನು ಹೆಸರಿಸಿ. ಸೊ F = I²RT, ಅದನ್ನು ನೀವು ನಿಯಮವನ್ನು ಪೂರ್ತಿ ಬರೀಬೇಕು. ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಸೊ ಅದ್ರ ಮೇಲೆ ಕಾರ್ಯನಿರ್ವಹಿಸುವಂತಹ ಸಾಧನಗಳು ಯಾವಪ್ಪ ಅಂತ ಹೇಳಿದ್ರೆ ವಿದ್ಯುತ್ ಒಲೆ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ವಿದ್ಯುತ್ ಹೀಟರ್, ವಿದ್ಯುತ್ ಬಲ್ಬ್, ವಿದ್ಯುತ್ ಫ್ಯೂಸ್. ಅದರಲ್ಲಿ ಬಿ ಕ್ವಶನ್, ಉಷ್ಣೋತ್ಪಾದನಾ ಸಾಧನಗಳಿಗೆ ನೈಕ್ರೋಮ್ನಂತಹ ಮಿಶ್ರ ಲೋಹಗಳನ್ನು ಉಪಯೋಗಿಸ್ತಾರೆ. ಯಾಕೆಂದರೆ ಮಿಶ್ರ ಲೋಹಗಳು ರೋಧಶೀಲತೆಯ ಲೋಹಗಳಿಗಿಂತ ಹೆಚ್ಚಾಗಿರ್ತದೆ. ಮಿಶ್ರ ಲೋಹಗಳು ಹೆಚ್ಚಿನ ತಾಪಮಾನದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ, ಮತ್ತು ಮಿಶ್ರ ಲೋಹಗಳ ದ್ರವಣ ಬಿಂದು ಹೆಚ್ಚಾಗಿರ್ತದೆ, ಹಾಗಾಗಿ ಅವುಗಳನ್ನು ಬಳಸ್ತಾರೆ. ಸೊ ಈ ಪ್ರಶ್ನೆಗೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ, ಓಮ್ನ ನಿಯಮವನ್ನು ನಿರೂಪಿಸಿ. ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳ ಸರಣಿಯ ಕ್ರಮದಲ್ಲಿ ಸಂಪರ್ಕಿಸುವುದಿಲ್ಲ ಯಾಕೆ? ಸೊ ಓಮ್ನ ನಿಯಮ ಗೊತ್ತಿದೆ, V = IR. ಸೊ ಸ್ಥಿರ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರವು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ, ಮತ್ತು ವಿದ್ಯುತ್ ಉಪಕರಣಗಳನ್ನು ಸರಳೀಕ್ರಮದಲ್ಲಿ ಸಂಪರ್ಕಿಸುವುದಿಲ್ಲ ಗ್ರಹ ಬಳಕೆಯಲ್ಲಿ. ಯಾಕೆಂತ ಹೇಳಿದ್ರೆ
ಸರಳೀಕ್ರಮದ ಜೋಡಣೆಯಲ್ಲಿ ಮಂಡಲದಲ್ಲಿ ಅರಿಯುವ ವಿದ್ಯುತ್ ಪ್ರವಾಹದ ಮಂಡಲದ ಎಲ್ಲ ಭಾಗಗಳಲ್ಲಿ ಸ್ಥಿರವಾಗಿರ್ತದೆ. ಆದ ಕಾರಣ ವಿದ್ಯುತ್ ಪ್ರವಾಹದ ಒಂದೇ ಮೌಲ್ಯದಲ್ಲಿ ಎಲ್ಲ ಉಪಕರಣಗಳು ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಮತ್ತು ಸರಣೀಕ್ರಮ ಜೋಡಣೆಯಲ್ಲಿ ಯಾವುದಾದ್ರೂ ಒಂದು ಘಟಕ ಅಥವಾ ಉಪಕರಣ ವಿಫಲವಾದರೆ ಮಂಡಲವು ಮುರಿದು ಹೋಗ್ತದೆ. ಹಾಗಾಗಿ ಗ್ರಹ ಬಳಕೆಯಲ್ಲಿ ಸರಣೀಕ್ರಮದಲ್ಲಿ ಬಳಸೋಣ. ಬಿ ಕ್ವಶನ್ನು, ವಾಹಕ ಒಂದರ ರೋಧವು ಅವಲಂಬಿಸಿರುವ ಅಂಶಗಳು ವೆರಿ ಇಂಪಾರ್ಟೆಂಟ್ ಇದು. ವಾಹಕದ ಉದ್ದ, ವಾಹಕದ ಅಡ್ಡ ಕುರಿತು, ವಾಹಕದ ಪ್ರಾಕೃತಿಕ ಗುಣ ಮತ್ತು ತಾಪ, ಇದಿಷ್ಟು ನಿಮಗೆ ಭೌತ ವಿಜ್ಞಾನಕ್ಕೆ ಬರುತ್ತೆ. ತದನಂತರ ನಿಮಗೆ ರಸಾಯನ ವಿಜ್ಞಾನದಲ್ಲಿ ಫಸ್ಟ್ ನಿಮಗೆ 6ನೇ ಮೇಲಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. 14ನೇ ಪ್ರಶ್ನೆ, ತಾಮ್ರದ ಸಲ್ಫೈಡ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುವಂತಹ ಲೋಹ ಕೊಟ್ಟಿರೋದ್ರಲ್ಲಿ ಕಬ್ಬಿಣ ಸ್ಥಾನಪಲ್ಲಟಗೊಳಿಸ್ತದೆ. ನೆಕ್ಸ್ಟ್, ಪ್ರೊಪನಾಲ್ ಅಣುರಚನೆಯಲ್ಲಿ ಕಂಡುಬರುವ ಏಕಬಂಧಗಳ ಸಂಖ್ಯೆ ಎಷ್ಟಿದೆ? ಸೊ ಪ್ರೊಪನಾಲಲ್ಲಿ ಎಷ್ಟು ಏಕಬಂಧಗಳಿವೆ? ಅಲ್ಲಿ ಒಟ್ಟಾರೆ 8 ಏಕಬಂಧಗಳಿರ್ತವೆ. ಸೊ ತದನಂತರ ನಿಮಗೆ 7ನೇ ಮೇನಲ್ಲಿ ನಿಮಗೆ 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ನೀರಿನ ವಿದ್ಯುತ್ ವಿಭಜನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಗ್ರಾಫೈಟ್ ದಂಡವನ್ನು ಗುರುತಿಸಬೇಕು. ಇದನ್ನು ಬರೆದು ಗ್ರಾಫೈಟ್ ದಂಡ ಗುರುತಿಸಿದರೆ ನಿಮಗೆ 2 ಅಂಕ ಸಿಗುತ್ತೆ. ನಂತರ 18ನೇ ಪ್ರಶ್ನೆ, ಸೋಡಿಯಂ ಸಲ್ಫೈಟ್ ಮತ್ತು ಬೇರಿಯಂ ಕ್ಲೋರೈಡ್ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಎನ್ನುತ್ತಾರೆ ಏಕೆ? ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಯಾಕೆ ಅಂತ ಹೇಳಿದರೆ, ಸೋಡಿಯಂ ಸಲ್ಫೈಟ್ ಮತ್ತು ಬೇರಿಯಂ ಕ್ಲೋರೈಡ್ ಪ್ರತಿವರ್ತಕಗಳ ನಡುವೆ ಪರಸ್ಪರ ಅಯಾನುಗಳೇನಾಗ್ತವೆ, ವಿನಿಮಯವಾಗ್ತವೆ. ಈಗ ನೋಡಿ, Na2SO4 ಪ್ಲಸ್ BaSO4 ದ್ವಿಸ್ಥಾನ ಪಲ್ಲಟ, ಯಾಕೆಂದರೆ ಕ್ಲೋರೈಡ್ ಸೋಡಿಯಂ ಜೊತೆ ರಿಯಾಕ್ಟ್ ಆಗುತ್ತೆ, ಸಲ್ಫೈಟ್ ಬೇರಿಯಂ ಜೊತೆ ರಿಯಾಕ್ಟ್ ಆಗಿ ಬೇರಿಯಂ ಸಲ್ಫೈಟ್ ಪ್ಲಸ್ ಸೋಡಿಯಂ ಕ್ಲೋರೈಡ್ ಆಗುತ್ತೆ. ಹಾಗಾಗಿ ಇದು ಸರಿದೂಗಿಸಿದ ಸಮೀಕರಣ ಆಗುತ್ತೆ. ಅಥವಾ ಆ ಪ್ರಶ್ನೆಗೆ ಆಪ್ಷನ್ ಇದೆ, ಸುಣ್ಣದ ಕಲ್ಲಿನಿಂದ ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು? ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಸೊ ಇದು ಒಂದು ಉಷ್ಣ ವಿಭಜನಾ ಕ್ರಿಯೆ ಅಥವಾ ವಿಭಜನಾ ಕ್ರಿಯೆ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅದಕ್ಕೆ ಬಿಸಿ ನೀಡಿದಾಗ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ಹಾಗಾಗಿ ಅಲ್ಲಿ ಒಂದು ಅಂತರುಷ್ಣಕ ಕ್ರಿಯೆ ಅಂದರೆ ಉಷ್ಣ ಬಿಡುಗಡೆ ಆಗ್ತಾ ಇರ್ತದೆ. ಹಾಗಾಗಿ ಅದು ಉಷ್ಣ ವಿಭಜನಾ ಕ್ರಿಯೆ ಅಥವಾ ವಿಭಜನಾ ಕ್ರಿಯೆ ಅಂತ ಹೇಳಿ ಕರಿಬೋದು. ನಂತರ ನಿಮಗೆ 9th ಮೇನ್, ಅಲ್ಲಿ 3 ಅಂಕದ ಪ್ರಶ್ನೆಗಳಿರ್ತವೆ. ಸೊ ಇಲ್ಲಿ ನಿಮಗೆ 19ನೇ ಪ್ರಶ್ನೆಯಲ್ಲಿ ನಿಮಗೆ ಅವರು ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ತೋರಿಸುವ ಉಪಕರಣದ ಚಿತ್ರ ಕೇಳಿದರೆ. ಸೊ ಅದನ್ನು ಕೊಟ್ಟು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ. ಸೊ ಚಿತ್ರ ಅಭ್ಯಾಸ ಮಾಡಿ. 20ನೇ ಪ್ರಶ್ನೆ, ತಟಸ್ಥೀಕರಣ ಕ್ರಿಯೆ ಎಂದರೇನು? ಒಂದು ಉದಾಹರಣೆ ಕೊಡಿ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಅಂತಾರೆ. ಸೊ ಅದಕ್ಕೆ ಉದಾಹರಣೆ, ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ HCl ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ವೆನ್ ಇಟ್ಸ್ ಯಾವಾಗ ಇವೆರಡು ವರ್ತಿಸ್ತವೋ ಆವಾಗ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಬಿಡುಗಡೆ ಆಗುತ್ತೆ. ಸೊ ಸೋಡಿಯಂ ಕ್ಲೋರೈಡ್ ಅನ್ನೋದು ಒಂದು ಲವಣ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನೋದು ಒಂದು ಪ್ರತ್ಯಾಮ್ಲ, HCl ಅನ್ನೋದು ಒಂದು ಆಮ್ಲ ಆಗಿರುತ್ತೆ. ಹಾಗಾಗಿ ತಟಸ್ಥೀಕರಣ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗುವುದನ್ನು ತಟಸ್ಥೀಕರಣ ಅಂತಾರೆ. CaSO4 ಆಫ್ H2O ಅಣುಸೂತ್ರವನ್ನು ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರು. ಸೊ ಅದೊಂದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಥವಾ ಕ್ಯಾಲ್ಶಿಯಂ ಸೆಮಿ ಸಲ್ಫೈಡ್ ಹೆಮಿ ಹೈಡ್ರೈಡ್ ಅಂತ ಹೇಳಿ ಕರೀತಾರೆ. 21ನೇ ಪ್ರಶ್ನೆ, ಆಕ್ಸಿಜನ್ ಮತ್ತು ಸಲ್ಫರ್ಗಳನ್ನು ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ ಒಂದೇ ಗುಂಪಿನಲ್ಲಿ ಇಡಲು 2 ಕಾರಣಗಳನ್ನು ಬರೆಯಿರಿ. ಇವುಗಳಲ್ಲಿ ಯಾವ ಧಾತುವಿನ ಪರಮಾಣು ಹೆಚ್ಚಾಗಿದೆ ಮತ್ತು ಏಕೆ? ಸೊ ಆಕ್ಸಿಜನ್ ಪರಮಾಣು ಸಂಖ್ಯೆ 8, ಸಲ್ಫರ್ ಪರಮಾಣು ಸಂಖ್ಯೆ 16. ಸೊ ಇಲ್ಲಿ ಇವುಗಳ ಗುಣ ಒಂದೇ ಆಗಿದೆ, ಒಂದೇ ಸಂಖ್ಯೆಯ ವೇಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿವೆ ಅಥವಾ ತಮ್ಮ ಹೊರಕವಚದಲ್ಲಿ ಒಂದೇ ರೀತಿಯ ಎಲೆಕ್ಟ್ರಾನ್ ವಿನ್ಯಾಸವನ್ನು ಹೊಂದಿರ್ತವೆ. ಸೊ ಇವೆರಡರಲ್ಲಿ ಸಲ್ಫರ್ನ ಪರಮಾಣು ಗಾತ್ರ ಹೆಚ್ಚು. ಯಾಕೆಂತ ಹೇಳಿದ್ರೆ, ವರ್ಗದ ಕೆಳಗೆ ಹೋದಂತೆ ಪರಮಾಣು ಗಾತ್ರ ಹೆಚ್ಚುತ್ತದೆ ಮತ್ತು ಪರಮಾಣುವಿಗೆ ಹೊಸ ಕವಚಗಳು ಸೇರ್ಪಡೆ ಆಗ್ತಾ ಹೋಗ್ತವೆ. ಹಾಗಾಗಿ ನ್ಯೂಕ್ಲಿಯಸ್ ಮತ್ತು ಹೊರಗಿರುವ ಎಲೆಕ್ಟ್ರಾನ್ಗಳ ನಡುವಿನ ಅಂತರ ಹೆಚ್ಚಾಗೋದ್ರಿಂದ ಇವುಗಳಲ್ಲಿ ಏನಾಗಿದೆ, ಧಾತುಗಳ ಪರಮಾಣು ಗಾತ್ರ ಹೆಚ್ಚಾಗ್ತಾ ಹೋಗಿದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಇದೆ, ಯಾವುದು ಗೊತ್ತು ಅದನ್ನು ಬರೀರಿ. ಮೆಂಡಲಿವ್ರವರ ಆವರ್ತಕ ಕೋಷ್ಟಕದ ಮಿತಿಗಳನ್ನು ಬರೆಯಿರಿ. ಮತ್ತು ಸಿಲಿಕಾನನ್ನು ಲೋಹಾಭ ಅಂದರೆ ಮೆಟಲಾಯ್ಡ್ ಅಂತ ಹೇಳಿ ಕರೀತಾರೆ, ಯಾಕೆ? ಸೊ ಏನೆಲ್ಲ ಮಿತಿ ಅಂತ ಹೇಳಿದರೆ, ಅವರು ಸೂಕ್ತವಾದ ಸ್ಥಾನವನ್ನು ಸಮಸ್ಥಾನಿಗಳೆಂದರೆ ಐಸೋಟೋಪ್ಸ್ಗಳಿಗೆ ಕೊಡಲಿಲ್ಲ, ಮತ್ತು ಹೈಡ್ರೋಜನ್ಗೆ ಸರಿಯಾದ ಸ್ಥಾನವನ್ನು ನೀಡಲಿಲ್ಲ, ಮತ್ತು ಪರಮಾಣು ರಾಶಿಗಳು ಒಂದು ಧಾತುವಿನಿಂದ ಇನ್ನೊಂದು ಧಾತುವಿಗೆ ನಿಯತವಾಗಿ ಏರಿಕೆ ಕ್ರಮದಲ್ಲಿ ಕಂಡುಬರೋದಿಲ್ಲ.
ಮತ್ತು ಎರಡು ಧಾತುಗಳ ಮಧ್ಯೆ ಎಷ್ಟು ಧಾತುಗಳನ್ನು ಆವಿಷ್ಕರಿಸಬಹುದು ಎಂದು ಊಹಿಸಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಇದಿಷ್ಟು ಮಿತಿಗಳನ್ನು ನೀವು ಬರೀಬೇಕು. ನಂತರ ಲೋಹಾಭ ಅಂತ ಹೇಳಿದರೆ ಲೋಹ ಮತ್ತು ಅಲೋಹಗಳೆರಡರ ಗುಣಗಳನ್ನು ಪ್ರದರ್ಶಿಸುವಂತಹವನ್ನು ಲೋಹಾಭ ಅಥವಾ ಮೆಟಲಾಯ್ಡ್ ಅಂತೇಳಿ ಕರೀತಾರೆ. ಅಟ್ನೇ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಲು ಒಂದೇ ಪ್ರಶ್ನೆ ನಾಲ್ಕು ಅಂಕಕ್ಕಿದೆ. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಸಂಯುಕ್ತಗಳ ನಡುವಿನ ವ್ಯತ್ಯಾಸ ಕೇಳಿದರೆ, ಸೊ ಪರ್ಯಾಪ್ತ ಅಂದರೆ ಅಲ್ಲಿ ಏಕಬಂಧ ಇರುತ್ತೆ, ಅಪರ್ಯಾಪ್ತ ಅಂದರೆ ದ್ವಿಬಂಧ ಅಥವಾ ತ್ರಿಬಂಧ ಇರುತ್ತೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಸು ಯಾವಾಗಲೂ ಕಡಿಮೆ ಕ್ರಿಯಾಶಾಲಿಯಾಗಿರ್ತವೆ, ಅಪರ್ಯಾಪ್ತ ಕಾರ್ಬನ್ಗಳು ಹೆಚ್ಚು ಕ್ರಿಯಾಶಾಲಿ ಮತ್ತು ಇವು ದಹಿಸಿದಾಗ ಸ್ವಚ್ಛ ಜ್ವಾಲೆ ಕೊಡ್ತವೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್. ಬಟ್ ಅಪರ್ಯಾಪ್ತ ಕಾರ್ಬನ್ಗಳು ಹಳದಿ ಅಥವಾ ಕೆಂಪು ಮಿಶ್ರಿತ ಜ್ವಾಲೆಯನ್ನು ಕೊಡ್ತವೆ. ಮತ್ತು ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಆದೇಶ ಕ್ರಿಯೆಗೆ ಒಳಪಡ್ತವೆ, ಇವು ಸಂಕಲನ ಮತ್ತು ಆದೇಶ ಕ್ರಿಯೆಗೆ ಒಳಪಡ್ತವೆ. ಉದಾಹರಣೆ ಆಲ್ಕೇನು, ಸೈಕ್ಲೋ ಆಲ್ಕಿನ್ ಇವೆಲ್ಲ ಪರ್ಯಾಪ್ತಕ್ಕೆ ಬಂದರೆ ಅಪರ್ಯಾಪ್ತದಲ್ಲಿ ಆಲ್ಕೀನ್ ಮತ್ತು ಆಲ್ಕೀನ್ ಬೆನ್ಸಿನ್ಗಳು ಬರ್ತವೆ. ಸೊ ಇದರಲ್ಲಿ ಬಿ ಪ್ರಶ್ನೆ, ಸಂಯುಕ್ತ ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ರಚನಾ ವಿನ್ಯಾಸವನ್ನು ಕೇಳಿದರೆ, ಇಲ್ಲಿ ಬೆನ್ಸಿನ್ ಮತ್ತು ಬ್ಯೂಟೇನನ್ನು ಕೇಳಿದರೆ, ಇಲ್ಲಿ ಬೆನ್ಸಿನ್ ಚಿತ್ರ ಇದೆ. ಬ್ಯೂಟೇನನ್ನು ನಾವು ಎರಡು ರೀತಿ ಬರೀಬೋದು, ಅವನ ಇವನು ಗೊತ್ತಿದೆ ನಿಮಗೆ, ರಚನಾ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ ಅದರ ರೂಪ. ಸೊ ಅಣುಸೂತ್ರ ಒಂದೇ ಇದೆ, ಆದರೆ ರಚನಾ ಸೂತ್ರ ಬೇರೆ ಬೇರೆ ಆಗಿರ್ತವೆ, ಅವನ ರಚನಾ ಸಮಾಂಗಿಗಳಂತೀವಿ. ಹಾಗಾಗಿ ಬ್ಯೂಟೇನ್ನ ಎರಡು ರೀತಿಯೂ ಬರಿಬೋದು. ಸೊ ಬೆನ್ಸಿನ್ ಆಲ್ಟರ್ನೇಟಿವ್ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸ್ ಇರುತ್ತೆ. ಸೊ ಪ್ರತಿಯೊಂದಕ್ಕೂ ಹೆಚ್ಚನ್ನು ಜಾಯಿನ್ ಮಾಡಿದ್ರೆ ಇದು ಸೈಕ್ಲಿಕ್ ರಿಂಗ್ ಒಳಗಡೆ ಇರುತ್ತೆ. ಹಾಗಾಗಿ ಬೆನ್ಸಿನ್ ಈಸಿ ಇದೆ, ರಚನಾ ಸೂತ್ರ ಅಭ್ಯಾಸ ಮಾಡಿಕೊಳ್ಳಿ. ಸೊ ತದನಂತರ ನಿಮಗೆ ಇದರಲ್ಲಿ ಐದನೇ ಮೇನ್, ಹನ್ನೊಂದನೇ ಮೇನಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಇದೆ. ಸೊ ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳ ನಡುವೆ ಅಯಾನಿಕ ಬಂಧ ಉಂಟಾಗುವಿಕೆಯನ್ನು ವಿವರಿಸಿರಿ. ಸೊ ಸೋಡಿಯಂ ಪರಮಾಣು ಸಂಖ್ಯೆ 11, ಕ್ಲೋರಿನ್ ಪರಮಾಣು ಸಂಖ್ಯೆ 17. ಸೊ ಇಲ್ಲಿ ಕಂಪ್ಲೀಟಾಗಿ ಆನ್ಸರ್ಸ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದೇ ಪ್ರಶ್ನೆಗೆ ಆಪ್ಷನ್ ಇದೆ, ಅಯಾನಿಕ ಸಂಯುಕ್ತಗಳ ಯಾವುದಾದರೂ ನಾಲ್ಕು ಸಾಮಾನ್ಯ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ಅದು ಒಂದು ಘನವಸ್ತುವಾಗಿರುತ್ತದೆ, ಸಾಮಾನ್ಯವಾಗಿ ಬಿದಿರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗ್ತದೆ, ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ, ನೀರಿನಲ್ಲಿ ವಿಲೀನವಾಗ್ತವೆ, ಸಾವಯವ ದ್ರಾವಗಳಲ್ಲಿ ವಿಲೀನವಾಗುವುದಿಲ್ಲ. ಸೊ ಇದಿಷ್ಟನ್ನು ಬರೀರಿ, ನಿಮಗೆ ಅಂಕ ಸಿಗುತ್ತೆ. ನಂತರ ಭಾಗ ಸಿ ವಿಜ್ಜೀವ ವಿಜ್ಞಾನ, 24ನೇ ಪ್ರಶ್ನೆ, ಸಸ್ಯಗಳಲ್ಲಿ ಜೈಲಮ್ನ ಪ್ರಮುಖ ಕಾರ್ಯ ಅದು ನೀರು ಸಾಗಾಣಿಕೆಯನ್ನು ಮಾಡುವಂತಹದ್ದು, ಆಹಾರಗಳ ಸಾಗಾಣಿಕೆಯನ್ನು ಮಾಡುವಂಥದ್ದು ಫ್ಲೋಯಂ ಅಂಗಾಂಶ ಆಗಿರ್ತದೆ, ಎರಡು ನೆನಪಿಟ್ಕೊಳ್ಳಿ. 25ನೇ ಪ್ರಶ್ನೆ, ಸಸ್ಯಗಳಲ್ಲಿ ದನ ಗುರುತ್ವಾನುವರ್ತನೆಗೆ ಒಂದು ಉದಾಹರಣೆ. ದನ ಗುರುತ್ವಾನುವರ್ತನೆ, ಗುರುತ್ವ ಅಂದರೆ ಭೂಮಿ ಕಡೆಗೆ ಸೆಳೆಯುವಂತಹದ್ದು, ಹೌದಲ್ವಪ್ಪ. ಸೊ ಮಣ್ಣಿನ ಆಳಕ್ಕೆ ಬೇರುಗಳ ಬೆಳವಣಿಗೆ ಒಂದು ದನ ಗುರುತ್ವಾನುವರ್ತನೆ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 26ನೇ ಪ್ರಶ್ನೆ, ಆಹಾರ ಸರಪಳಿಯಲ್ಲಿ ಪ್ರಾಥಮಿಕ ಭಕ್ಷಕರು, ಸೊ ಯಾವಾಗಲೂ ಸಸ್ಯಗಳೇ ಆಗಿ ಸಸ್ಯಹಾರಿ ಪ್ರಾಣಿಗಳಾಗಿರ್ತಾರೆ ಪ್ರಾಥಮಿಕ ಭಕ್ಷಕರು, ಯಾಕೆಂದರೆ ಉತ್ಪಾದಕರು ಸಸ್ಯಗಳಾಗಿದ್ದಾಗ ಅವುಗಳನ್ನ ತಿಂದು ಬದುಕುವಂಥವರು ಪ್ರಾಥಮಿಕ ಭಕ್ಷಕರು ಸಸ್ಯಹಾರಿಗಳು. ಕೊಟ್ಟಿರೋ ಆಪ್ಷನ್ನಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 27th ಕ್ವಶನ್, ಸಸ್ಯಗಳಲ್ಲಿ ಹಣ್ಣಾಗಿ ಬೆಳೆಯುವ ಹೂವಿನ ಭಾಗ ಅಂಡಾಶಯ, ಕೊಟ್ಟಿರೋದ್ರಲ್ಲಿ ಆಪ್ಷನ್ ಸಿ. ನೆಕ್ಸ್ಟು 13ನೇ ಮೇನ್, ಒಂದು ಅಂಕದ ನಾಲ್ಕು ಪ್ರಶ್ನೆಗಳಿದ್ದಾವೆ, ಸಸ್ಯಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುವ ಹಾರ್ಮೋನ್ ಯಾವುದು? ಆಪ್ಸಿಕಾಮ್ಲ. ತಂದೆಯಿಂದ ಎಕ್ಸ್ ವರ್ಣತಂತುವನ್ನು ಪಡೆದರೆ ಜನಿಸಿದ ಮಗುವಿನ ಲಿಂಗ ಆಬ್ವಿಯಸ್ಲಿ ಹೆಣ್ಣು ಮಗು, ವೈ ಬಂದರೆ ಗಂಡು ಮಗು. ಇತ್ತೀಚಿನ ದಿನಗಳಲ್ಲಿ ಕ್ಲೋರೋಫ್ಲೋರೋಕಾರ್ಬನ್ ಮುಕ್ತ ರೆಫ್ರಿಜರೇಟನ್ನು ತಯಾರಿಸ್ತಾರೆ, ಯಾಕೆ ಅಂತ ಹೇಳಿದರೆ ಕ್ಲೋರೋಫ್ಲೋರೋಕಾರ್ಬನ್ಗಳು ಸೂರ್ಯನ ಅತಿ ನೇರಳಾತೀತ ಕಿರಣದಿಂದ ಭೂಮಿಯನ್ನು ರಕ್ಷಿಸುವಂತಹ ಓಜೋನ್ ಪದರದ ತೀವ್ರ ಕುಸಿತಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ CFC ಮುಕ್ತ ರೆಫ್ರಿಜರೇಟರ್ನ ತಯಾರಿಸ್ತಾ ಇದ್ದಾರೆ. ಜೈವಿಕ ಸಂವರ್ಧನೆ ಎಂದರೇನು? ಪರಿಸರ ವ್ಯವಸ್ಥೆಯ ವಿವಿಧ ಹಂತಗಳಲ್ಲಿ ಅಥವಾ ಪೋಷಣಾ ಸ್ತರಗಳಲ್ಲಿ ಹಾನಿಕಾರಕ ರಾಸಾಯನಿಕಗಳು ವರ್ಧನೆಯಾಗುವುದನ್ನು ಜೈವಿಕ ಸಂವರ್ಧನೆ ಅಂತೀವಿ. 14ನೇ ಮೇನಲ್ಲಿ ಮೂರು ಅಂಕದ ಎರಡು ಪ್ರಶ್ನೆಗಳಿದ್ದಾವೆ, ಜೈವಿಕ ವಿಘಟವಲ್ಲದ ವಸ್ತುಗಳಿಂದ ಪರಿಸರದ ಮೇಲಾಗುವ ಯಾವುದಾದರೂ ಎರಡು ಪರಿಣಾಮಗಳನ್ನು ತಿಳಿಸಿ. ಸೊ ನಾನಿಲ್ಲಿ ಎರಡು ಆಪ್ಷನ್ ಇದೆ. ಇನ್ನೊಂದು ಪ್ರಶ್ನೆ, ತ್ಯಾಜ್ಯ ವಿಲೇವಾರಿ ಮಾಡುವಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಕಡಿಮೆ ಮಾಡಲು ಇರುವ ಯಾವುದಾದರೂ ಎರಡು ವಿಧಾನಗಳು ತಿಳಿಸಿ. ಸೊ ಇಲ್ಲಿ ಎರಡು ಪ್ರಶ್ನೆಗಳಿಗೂ ನಾನು ಆನ್ಸರನ್ನು ಕೊಟ್ಟಿದ್ದೀನಿ, ನೀವು ವಿಡಿಯೋನ ಪಾಸ್ ಮಾಡಿ ನೋಡಿ ಕಲ್ತ್ಕೊಳ್ಳಿ. ಚಿಟ್ಟೆಯ ರೆಕ್ಕೆ ಮತ್ತು ಬಾಹುಲಿಗಳ ರೆಕ್ಕೆಗಳನ್ನು ಕಾರ್ಯಾನುರೂಪಿ ಅಂಗಗಳೆಂದು ಪರಿಗಣಿಸಬಹುದೇ? ಹೌದಾದರೆ ಏಕೆ, ಇಲ್ಲವಾದರೆ ಏಕೆ? ಹೌದು, ಯಾಕೆಂದರೆ ಅವು ಕಾರ್ಯಾನುರೂಪಿ ಅಂಗಗಳೆಂದು ಪರಿಗಣಿಸ್ಬೋದು ಎರಡನ್ನು, ಯಾಕೆಂದರೆ ಚಿಟ್ಟೆಯ ರೆಕ್ಕೆ ಹಾಗೂ ಬಾವಲಿಯ ರೆಕ್ಕೆಗಳೆರಡೂ ಅವುಗಳಿಗೆ ಹಾರಲು ಸಹಾಯ ಮಾಡ್ತವೆ. ಆದರೆ ಅವುಗಳ ಮೂಲ ಅಥವಾ ರಚನಾ ವಿನ್ಯಾಸ ಏನಾಗಿದೆ, ಬೇರೆ ಬೇರೆ ಆಗಿದೆ.
ಹಾಗಾಗಿ ಅವು ಕಾರ್ಯಾನುರೂಪಿ ಅಂಗಗಳಾಗ್ತವೆ. ರಚನಾರೂಪಿ ಅಂಗಗಳು ಅಂದರೆ ಕಾರ್ಯ ಬೇರೆ ಬೇರೆ ಆಗಿದ್ದು ರಚನೆ ಒಂದೇ ಆಗಿದ್ದರಿಂದ ರಚನಾರೂಪಿ ಅಂಗಗಳು ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಇದಿಷ್ಟನ್ನ ನೆನ್ಪಿಟ್ಕೊಳ್ಳಿ. ಮಾನವನ ಜೀರ್ಣಾಂಗ ವ್ಯೂಹದ ರಚನೆ ತೋರಿಸುವ ಚಿತ್ರ ಬರೆದು ಮೂತ್ರನಾಳವನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ. ಸೊ ಚಿತ್ರ ಅಭ್ಯಾಸ ಮಾಡಿ. 15ನೇ ಮೇನಲ್ಲಿ ನಿಮಗೆ 3 ಅಂಕದ 3 ಪ್ರಶ್ನೆಗಳಿದ್ದಾವೆ. ಮಾನವರಲ್ಲಿ ಇಮ್ಮಡಿ ರಕ್ತ ಪರಿಚಲನೆಯ ಹಂತಗಳು ಯಾವ್ಯಾವು, ಅಂದರೆ ರಕ್ತ ಹೃದಯದಿಂದ ರಕ್ತ ಯಾವ ರೀತಿ ಸಾಗಾಣಿಕೆ ಆಗ್ತದೆ, ಕಂಪ್ಲೀಟಾಗಿ ನಾನು ನಿಮಗೆ ಆನ್ಸರನ್ನು ಕೊಟ್ಟಿದ್ದೀನಿ. ಇದಿಷ್ಟನ್ನು ನೀವು ಪಾಯಿಂಟ್ಸಲ್ಲೇ ಕಲ್ತ್ಕೊಳ್ಳಿ, ಅರ್ಥ ಆಗುತ್ತೆ, ತುಂಬ ಈಸಿ ಇದೆ. ಆ ಪ್ರಶ್ನೆಗೆ ಆಪ್ಷನ್ ಇದೆ, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ, ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವ್ಯಾವು. ಸೊ ದ್ವಿತೀಯ ಸಂಶ್ಲೇಷಣೆಗೆ ಬಳಸುವಂಥದ್ದು ಕ್ಲೋರೋಫಿಲ್ನಿಂದ ಸೌರಶಕ್ತಿಯನ್ನು ಹೀರಿಕೊಂಡು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯೊಂದಿಗೆ ನೀರು, ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳನ್ನು ವಿಭಜನೆ ಮಾಡ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಪಿಷ್ಟವಾಗಿ ಪರಿವರ್ತನೆ ಮಾಡ್ತದೆ. ಸೊ ಅಲ್ಲಿ ಉಂಟಾಗುವ ತ್ಯಾಜ್ಯಗಳು ಏನೇನು, ಸೊ ಅದಷ್ಟು ಇಲ್ಲ ಕೊಟ್ಟಿದ್ದೀನಿ, ಅಭ್ಯಾಸ ಮಾಡಿ. 36ನೇ ಪ್ರಶ್ನೆ, ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವನ್ನು ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗುತ್ತದೆ, ಒಂದು ವೇಳೆ ಅಡ್ಡವು ಫಲಿತಗೊಳ್ಳದಿದ್ದರೆ ಏನಾಗ್ತದೆ. ಸೊ ಗರ್ಭಕೋಶವು ಫಲಿತದ ಅಂಡವನ್ನು ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನೇ ತಾನು ಸಜ್ಜುಗೊಳಿಸಿಕೊಳ್ತದೆ. ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಅದು 1 ದಿನದವರೆಗೆ ಬದುಕಿರ್ತದೆ. ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಒಳಸ್ತರಿಯು ನಿಧಾನವಾಗಿ ಬಿರುಕುಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಹೊರಬರುತ್ತದೆ. ಅದನ್ನೇ ನಾವು ಋತುಚಕ್ರ ಅಂತ ಹೇಳಿ ಕರೆಯೋದು. 37ನೇ ಪ್ರಶ್ನೆ, ಜೀವಿಯೊಂದು ತನ್ನ ಜೀವಿತ ಕಾಲದಲ್ಲಿ ಗಳಿಸಿದ ಅನುಭವಗಳು ಮುಂದಿನ ಪೀಳಿಗೆಗೆ ಅನುವಂಶೀಯವಾಗುವುದಿಲ್ಲ ಎಂಬ ಪರಿಕಲ್ಪನೆಯನ್ನು ಒಂದು ನಿರ್ದೇಶದ ಸಹಾಯದಿಂದ ವಿವರಿಸಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಅಲೈಂಗಿಕ ಅಂಶಗಳ ಬದಲಾವಣೆಯು ಲಿಂಗಾನುಕೋಶದ DNAಗೆ ವರ್ಗಾವಣೆ ಆಗುವುದಿಲ್ಲ. ಈಗ ಉದಾಹರಣೆಗೆ, ಇಲಿಯೊಂದು ಸಂತತಿ ಅಭಿವೃದ್ಧಿ ಮಾಡಿದರೆ ನಮ್ಮ ನಿರೀಕ್ಷೆಯಂತೆ ಅವುಗಳ ಬಾಲವನ್ನು ನಾವು ಹೊಂದಿರ್ತವೆ. ಈಗ ಪ್ರತಿ ಪೀಳಿಗೆಯಲ್ಲಿ ಇವುಗಳ ಬಾಲಗಳನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದು ಹಾಕಿದರೆ ಬಾಲವಿಲ್ಲದ ಇಲಿಗಳಿಂದ ಬಾಲ ಇರುವ ಇಲಿಗಳು ಹುಟ್ಟುತ್ತವೆ. ಏಕೆಂದರೆ ಬಾಲವನ್ನು ಕತ್ತರಿಸಿ ಲಿಂಗಾಣುಕೋಶಗಳ ವಂಶವಾಯುಗಳು ಬದಲಾಗುವುದಿಲ್ಲ. ಆದ್ದರಿಂದ ಜೀವಿ ತನ್ನ ಜೀವಿತಾವಧಿಯಲ್ಲಿ ಪಡೆದ ಅನುಭವಗಳನ್ನು ಸಂತತಿಗೆ ವರ್ಗಾಯಿಸಲು ಸಾಧ್ಯವಿಲ್ಲ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಚಕ್ಕರ್ ಬೋರ್ಡ್ನ ಸಹಾಯದಿಂದ ನಮಗೆ ಏಕತಳೀಕರಣವನ್ನು ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಚಕ್ಕರ್ ಬೋರ್ಡನ್ನು ಅಭ್ಯಾಸ ಮಾಡಿಕೊಳ್ಳಿ. ನಂತರ ನಿಮಗೆ 16ನೇ ಮೇನಲ್ಲಿ ಮೆದುಳಿನ ಚಿತ್ರವನ್ನು ಕೇಳಿದ್ದಾರೆ. 4 ಅಂಕಕ್ಕೆ ಅನುಮಸ್ತಿಷ್ಕ ಮತ್ತು ಮಧ್ಯದ ಮೆದುಳನ್ನು ಅವರು ಕೇಳಿದ್ದಾರೆ. ಸೊ ಇದಿಷ್ಟನ್ನು ಅಭ್ಯಾಸ ಮಾಡಿ, 100% ನಿಮ್ಮ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಕ್ಕಳು, ಇದೇ ಫೈನಲ್ ಪೇಪರ್ ಬರಲ್ಲ. ಸೊ ಇದರಲ್ಲಿರೋ ಎಷ್ಟೋ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಅಭ್ಯಾಸ ಮಾಡಿ, ಪೂರ್ತಿ ಪ್ರಶ್ನೆ ಪತ್ರಿಕೆಯನ್ನು ಅಭ್ಯಾಸ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.